ವೆಲ್ಕಮ್ ಟು ನಮ್ಮ ಚಾನೆಲ್. ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ದಾಳಿಂಬೆ ಸೇವನೆ ದೇಹದ ಆರೋಗ್ಯಕ್ಕೆ ಬಹಳಷ್ಟು ಪರಿಣಾಮಕ, ಏಕೆಂದರೆ ಈ ಹಣ್ಣಿನಲ್ಲಿ ಫೈಬರ್, ವಿಟಮಿನ್ ಸಿ, ವಿಟಮಿನ್ ಎ, ಫಾಲಿಕ್ ಆಸಿಡ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳು ದೊರೆಯುತ್ತದೆ. ದಾಳಿಂಬೆ ಆರೋಗ್ಯದ ದೃಷ್ಟಿಯಿಂದ ಅಲ್ಲದೆ ಸೌಂದರ್ಯಕ್ಕಾಗಿ ಕೂಡ ಬಹಳ ಉಪಯೋಗವಾದದ್ದು. ಎಲ್ಲ ಹಣ್ಣುಗಳು ದೇಹಕ್ಕೆ ಒಳ್ಳೆಯದು ಎಂದು ಹೇಳುತ್ತಾರೆ, ಆದರೆ ದಾಳಿಂಬೆ ಬಹಳ ಗುಣಕಾರಿ ದೇಹಕ್ಕೆ ಹಾಗೂ ಸಂಶೋಧನೆಗಳಲ್ಲೂ ಸಹ ನಿರೂಪಕವಾಗಿದೆ. ವಾರದ 7 ದಿನಗಳಲ್ಲಿಯೂ ಸಹ ನೀವು ದಾಳಿಂಬೆ ಹಣ್ಣನ್ನು ಸೇವಿಸುವುದು ಅಥವಾ ಜ್ಯೂಸ್ ಅನ್ನು ಕುಡಿದರೆ ನಿಮಗೆ ಏನು ಲಾಭಗಳು ದೊರೆಯುತ್ತದೆ ಎಂದು ಈ ವಿಡಿಯೋಗಳಲ್ಲಿ ತಿಳಿದುಕೊಳ್ಳಬಹುದು. ಮೊದಲಾಗಿ ದಾಳಿಂಬೆಯಿಂದ ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಏಕೆಂದರೆ ವಾರದ ಎಲ್ಲಾ ದಿನವೂ ನೀವು ದಾಳಿಂಬೆ ಸೇವಿಸಿದರೆ ನಿಮ್ಮ ಹೊಟ್ಟೆಯ ಸುತ್ತ ಇರುವ ಫ್ಯಾಟ್ ಅನ್ನು ಕಡಿಮೆ ಮಾಡಿಕೊಳ್ಳಬಹುದು. ಮಧುಮೇಹ ಅಥವಾ ಡಯಾಬಿಟಿಸ್ ಕಾಯಿಲೆ ಇರುವವರಿಗೆ ದಾಳಿಂಬೆ ಬಹಳವೇ ಲಾಭದಾಯಕವಾಗಿದೆ. ದಾಳಿಂಬೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಕರಿಸಿದರೆ ಸುಕ್ರೋಸ್ ಹಾಗೂ ಫ್ರಕ್ಟೋಸ್ ಅನ್ನು ದೇಹದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುವುದನ್ನು ತಡೆಗಟ್ಟುತ್ತದೆ. ಹೃದಯದ ಕಾಯಿಲೆ ಇರುವವರಿಗೆ ಈ ಹಣ್ಣನ್ನು ಸೇವಿಸಲು ತಿಳಿಸುತ್ತಾರೆ. ಇದರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ನಡೆಸುತ್ತದೆ ಎಂದು ಅಥವಾ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ತುಂಬಾ ಕಡಿಮೆಯಾಗುತ್ತದೆ ಎಂದು ವೈದ್ಯರು ತಿಳಿಸುತ್ತಾರೆ. ಪ್ರತಿದಿನ ದಾಳಿಂಬೆ ತಿನ್ನುವುದರಿಂದ ಪಚನ ಕ್ರಿಯೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ನಡೆಯಲು ಶುರು ಆಗುತ್ತದೆ. ಇದರಿಂದ ಅನಾರೋಗ್ಯ ಆಗುವ ಸಂಭವ ಬಹಳ ಕಡಿಮೆಯಾಗುತ್ತದೆ. ದಾಳಿಂಬೆ ದೇಹದಲ್ಲಿರುವ ವಿಷ ಪದಾರ್ಥಗಳನ್ನು ಒಡೆದು ಹಾಕುತ್ತದೆ. ಇದರಿಂದ ಯಾವುದೇ ಕ್ಯಾನ್ಸರ್ ಕಾಯಿಲೆ ಬರುವ ಸಂಭವವೇ ಇರುವುದಿಲ್ಲ. ಎಲುಬುಗಳು ಮತ್ತು ಕೀಲು ಅಂದರೆ ಬೋನ್ಸ್ ಅಂಡ್ ಜಾಯಿಂಟ್ಸ್ ಬಹಳ ಗಟ್ಟಿಯಾಗಿ ಸದೃಢವಾಗುತ್ತದೆ. ಇದರಿಂದ ಯಾವುದೇ ಬೋನ್ಸ್ ಸಂಬಂಧಿತ ಕಾಯಿಲೆಗಳು ಉಂಟಾಗುವುದಿಲ್ಲ. ಮುಖದಲ್ಲಿ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದಾಗಿದ್ದರೆ ಇದನ್ನು ಉಪಯೋಗಿಸಬಹುದು. ಇದರ ಸಿಪ್ಪೆಯಿಂದ ತಯಾರಿಸಲಾಗುವ ಪೌಡರ್ ಅನ್ನು ದಿನವೂ ಬಳಸುವುದರಿಂದ ಮುಖದ ಸೌಂದರ್ಯ ಹೆಚ್ಚುತ್ತದೆ. ಅದಲ್ಲದೆ ವಿಟಮಿನ್, ಮಿನರಲ್ ಅದರ ಜೊತೆ ಫ್ಲೋರಿಕ್ ಆಸಿಡ್ ಪ್ರಮಾಣ ಗರ್ಭವತಿಯವರಿಗೆ ಮತ್ತು ಮಗುವಿಗೆ ಸರಿಯಾಗಿ ಬೆಳೆಯಲು ಬೇಕಾದ ಅಂಶಗಳನ್ನು ದೊರೆಯುವಂತೆ ಮಾಡುತ್ತದೆ. ಇದನ್ನು ಬಳಸುವುದರಿಂದ ಪ್ರೀ ಮೆಚೂರ್ ಡೆಲಿವರಿ ಆಗುವ ಸಂಭವ ಬಹಳ ಕಡಿಮೆಯಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೊಂದು ಆರೋಗ್ಯಕರವಾದ ಮತ್ತು ಉಪಯುಕ್ತವಾದ ರೆಮಿಡಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಸ್ವಸ್ಥವಾಗಿರಿ ಮತ್ತು ಹ್ಯಾಪಿಯಾಗಿರಿ. ನಮಸ್ಕಾರ.